गुड मॉर्निंग बॉयज एंड गर्ल्स, वेलकम बैक टू इवत्तिन होस व्लॉग एल्लरिगू। एंड इवत्तु एक्चुअली टाइमु 9:30 आगिदे। एंड ईग नानु होरगडे होरडता इदीनि, स्वल्प तिंडी तरोण अंत। याको इवत्तु तिंडी माड्कोंड तिन्नोम मूडे इल्ल ननगे ओंचूरुनु। ತಿಂಡಿ ಮಾಡ್ಕೊಂಡು ತಿನ್ನೋದು ಅನ್ನೋದಕ್ಕಿಂತ ದಿನ ಎಗ್ ಮ್ಯಾಗಿ ಮಾಡಿ ಮಾಡಿ ಬೇಜಾರಾಗಿದೆ। ಎಗ್ ಮ್ಯಾಗಿ ಬಿಟ್ಟು ಬೇರೆ ಯಾವುದೂ ನನಗೆ ಮಾಡ್ಕೊಳ್ಳೋಕೆ ಬರೋದಿಲ್ಲ। ಅದಕ್ಕೇ ಇವತ್ತು ಒಂದು ರೌಂಡ್ ಹೊರಗಡೆ ಹೋಗಿ ತೊಗೊಂಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ। ತುಂಬ ಕಡಿಮೆ ಟೈಮ್ ಇದೆ, 1/2 ಗಂಟೆ ಅಷ್ಟೇ। ಸೊ ಪಟ್ಟಂತ ಹೋಗಿ ತಗೊಂಡು ವಾಪಸ್ ಮನೆಗೆ 10 ಗಂಟೆ ಅಷ್ಟೊತ್ತು ಬರಬೇಕು। ಒಂದು ಬಾಳೆಹಣ್ಣು ಡ್ಯಾಮೇಜ್ ಆಗಿಬಿಟ್ಟಿದೆ ಇಲ್ಲೊಂದು ಕಡೆ ಆ್ಯಂಡ್ ಈ ಜಾಗದಲ್ಲಿ। ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಮತ್ತು ಲಂಚು, ಐ ಥಿಂಕ್ ಇದರಲ್ಲಿ ಮೋಸ್ಟ್ಲಿ ದೋಸೆ ಇರುತ್ತೆ ಆ್ಯಂಡ್ ಒಂದು ರೈಸ್ ಬಾತ್ ತೊಗೊಂಡಿದ್ದೀನಿ। ಮಧ್ಯಾಹ್ನ ಮಾಡ್ಕೊಂಬಿಡೋಣ ಅಂತ। ಇವಾಗ ಇದು ಬಿಸಿ ಬಿಸಿಯಾಗಿದೆ, ದೋಸೆಗೆ ಬಿಸಿ ಸಾರು ಕೊಡ್ತಾರೆ ಇಲ್ಲ, ಇದೇನಿರುತ್ತೆ, ಇದು ಮೋಸ್ಟ್ಲಿ ಮೊಸರು ಬಜ್ಜಿ ಇರುತ್ತೆ ಇದಕ್ಕೆ ರೈಸ್ ಬಾತ್ಗೆ। ಸೊ ಗೈಸ್, ತಿಂಡಿ ಆಯಿತು, ಬರೀ ಒಂದು ಸೆಟ್ ದೋಸೆ ಈ ಲೆವೆಲ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೋದು ಅಂತ ವೆರಿ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು। ಸೊ ಜಿ, ಇವತ್ತಿನ ದಿನ ಮೋಸ್ಟ್ಲಿ ಚೆನ್ನಾಗಿ ಹೋಗುತ್ತೆ। ಆ್ಯಂಡ್ ಎನಿವೇ, ಇವಾಗ ಒಂದು ಸ್ವಲ್ಪ ಕೆಲಸ ಇದೆ। ಸೊ ಕೆಲಸ ಏನು ಅಂದರೆ ಫುಲ್ ಮನೆ ಕ್ಲೀನಿಂಗ್ ಮಾಡಬೇಕು। ಸೊ ಹಾಗಾಗಿ ಮೇ ಬಿ ಇವತ್ತು ಜಾಸ್ತಿ ನಾನು ವ್ಲಾಗ್ ಮಾಡೋದಕ್ಕೆ ಹೋಗೋದಿಲ್ಲ। ಇವತ್ತು ಎಂಟರ್ಟೈನ್ಮೆಂಟ್ ಎಲ್ಲ ಕಟ್ಟು, ಓನ್ಲಿ ಕ್ಲೀನಿಂಗು, ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು, ಇಷ್ಟು ಪ್ಲ್ಯಾನ್ ಇದೆ। 5 ನಿಮಿಷ ಆಗಿದೆ ಅಷ್ಟೇ, ಕೆಲಸ ಸ್ಟಾರ್ಟ್ ಮಾಡಿ। ಫುಲ್ ಕ್ಲೀನಿಂಗ್ ಅಂದರೆ ಫುಲ್ ಕ್ಲೀನಿಂಗ್, ಬಿಸ್ಕೆಟ್ ಪೀಸ್ಗಳು ಆ್ಯಂಡ್ ಬಿಸ್ಕೆಟ್ ಪೀಸ್ ಜೊತೆಗೆ ಇನ್ನೂ ಸುಮಾರು ಐಟಮ್ಗಳು ಸೋಫಾ ಕೆಳಗಡೆ ಸಿಕ್ಕಿದ್ವು। ಸೊ ಅದನ್ನ ಅಳಿಯ ಎಲ್ಲ ಅದನ್ನು ತೊಗೊಂಬಂದು ಎಷ್ಟೋ ವಸ್ತುಗಳು ಎಲ್ಲೋಯ್ತು ಅಂತ ಸಿಕ್ಕೇ ಇಲ್ಲ। ಸೊ ಅವೆಲ್ಲ ಸೋಫಾದಿಂದ ಕೆಳಗಡೆ, ಆಮೇಲೆ ಟೀಪಾಯ್ ಕೆಳಗೆ ಆ್ಯಂಡ್ ಅದಿದೆಯಲ್ಲ, ಸೊ ಅದ್ರ ಕೆಳಗಡೆ ಎಲ್ಲ ಸಿಗ್ತಾ ಇದೆ ಒಂದೊಂದೇ ವಸ್ತು। ಅದು ಒಂದು ಬಿಸ್ಕೆಟ್ ಪೀಸು, ಅದಾದಮೇಲೆ ಇನ್ನೊಂದು ಶಟಲ್ ಕಾಕಿಂದು ಫುಲ್ಲು ಇತ್ತಂದಿದೆ ಬಾಕ್ಸು, ತುಂಬ ಮುಂಚೆ ಬಟ್ ಯೂಸ್ ಮಾಡ್ತಿರಲಿಲ್ಲ ಅಷ್ಟೇ। ಸೊ ಆ ಬಾಕ್ಸ್ ಎಲ್ಲಿ ಅಂತ ಹುಡುಕಿ ಹುಡುಕಿ ಬೇಜಾರಾಗ್ಬಿಡ್ತು, ಸಾಕಾಗೋಯ್ತು, ಅದು ನೋಡಿದ್ರೆ ಸೋಫಾದಿಂದ ಇತ್ತು। ಸೊ ಇದೇ ಥರ ಮಗು ಇರೋ ಮನೆಯಲ್ಲಿ ಆದಷ್ಟು ವಸ್ತುಗಳು ಕಾಣೆಯಾಗ್ತಾ ಇದ್ದರೆ ಈ ಥರ ಕೆಳಗಡೆ ಸೋಫಾದ ಕೆಳಗೆ ಮಂಚದ ಕೆಳಗೆ ಹುಡುಕ್ಬೇಕಾಗುತ್ತೆ, ಆಗ ಸಿಗುತ್ತೆ। ಬಿಸ್ಕೆಟ್ ಪೀಸೇ ಸಿಕ್ಕಿದೆ ಅಂದಮೇಲೆ ವಸ್ತುಗಳು ಸಿಗೋದಿಲ್ವಾ? ಇದನ್ನು ನೋಡ್ಬಿಟ್ಟು ಯಾಕೋ ಒಂಥರ ನಗು ಬಂತು ನನಗೆ, ಇನ್ನೂ ಇರುವೆ ಹತ್ತಿಲ್ವಲ್ಲ ಅದಕ್ಕೆ ಅಂತ ಬಾಯ್ ಎಲ್ಲ ಹೋಗ್ತಾ ಇದೆ ಬೆವರು. ಓಕೆ, ಸೊ ಸದ್ಯಕ್ಕೆ 1/2 ಕೆಲಸ ಮುಗಿದಿದೆ। 1/2 ಕೆಲಸ ಅಂದರೆ ಬರೀ ಕಸ ಗುಡಿಸಿರೋದು, ಈಗ ಮನೆ ಒರೆಸ್ಬೇಕು, ಅದಕ್ಕಿನ್ನಷ್ಟು ಬೆವರು ಇಳಿಯುತ್ತೆ ಗೊತ್ತಿಲ್ಲ। ಆಗಲಿಂದ ನೀರು ಕುಡಿತಾನೆ ಇದ್ದೀನಿ ಆ್ಯಂಡ್ ಇಳಿತಾನೆ ಇದೆ ಬೆವರು, ಯಪ್ಪ ಭಾರಿ ಕಷ್ಟ ಇದೆ। ಯಾವಾಗಲಾರು ಅಪರೂಪಕ್ಕೆ ಈ ಥರ ಕೆಲಸ ಎಲ್ಲ ಮಾಡೋದಕ್ಕೆ ಭಾರಿ ಕಷ್ಟ, ಭಾರಿ ಹಿಂಸೆ ಆ್ಯಂಡ್ ಈಗ ಸದ್ಯಕ್ಕೆ ವಿಧಿ ಇಲ್ಲ, ನಾನು ಒಬ್ಬನೇ ಮಾಡಬೇಕು, ನಾನೇ ಮಾಡಬೇಕು, ಹೆಲ್ಪ್ಗೂ ಯಾರೂ ಇಲ್ಲ। ಕೆಲಸ ಮಾಡ್ತಾ ಇದ್ದೆ, ಅರ್ಧದಲ್ಲೇ ಹಾಗೆ ಒಂದು ಮೆಸೇಜ್ಗಳು ಹೆವಿ ಪಾಪಪ್ ಆಗ್ತಾ ಇತ್ತು ವಾಟ್ಸಪ್ಪಲ್ಲಿ। ಸೊ ಏನಪ್ಪ ಅದು ಅಂತ ನೋಡೋಣ ಅಂತಂದರೆ, ಅದೇನೋ ಸೂರ್ಯ ಇವತ್ತು ಡಿಫ್ರೆಂಟಾಗಿ ಕಾಣ್ತಾ ಇದೆಯಂತೆ, ಅದನ್ನೆಲ್ಲ ಫೋಟೋ ತೆಗೆದ್ಬಿಟ್ಟು ಹಾಕ್ತಾವ್ರೆ, ಏನು ಕತೆ ಅಂತ ಗೊತ್ತಿಲ್ಲ. ಸೊ ನೋಡೋಣ ಅಂತ ಬಂದೆ ಹೊರಗಡೆ. ಸೊ ಸೂರ್ಯ ಕಾಣ್ತಿದ್ದಾನೆ ಬಟ್ ಆ ಫೋಟೋಗಳಲ್ಲಿ ಇದ್ದಂಗೆ ಯಾವುದು ಕಾಣಿಸ್ತಾ ಇಲ್ಲಪ್ಪ. ಸೊ ತಡ್ರಿ, ಆದಷ್ಟು ಜೂಮ್ ಮಾಡೋಣ. ವಿಡಿಯೋನ ಚೆಕ್ ಮಾಡಿದೆ, ಅದು ಸ್ಟಾರ್ಟಿಂಗಲ್ಲಿ ವಿತೌಟ್ ಝೂಮ್ ಏನು ವಿಡಿಯೋ ಮಾಡಿದ್ದೀನಿ, ಸೊ ಅದರಲ್ಲೇ ಐ ಥಿಂಕ್ ಒಂದು ಸ್ವಲ್ಪ ಕರೆಕ್ಟಾಗಿ ಕಾಣಿಸ್ತಾ ಇದೆ. ಬಟ್ ಅದೇನೋ ಟೆಕ್ನಿಕಲಾಗಿ ಏನೇನೋ ಒಂದಿಷ್ಟು ಉದ್ದ ಪ್ಯಾರಾಗ್ರಾಫ್ ಹಾಕ್ಬಿಟ್ಟು ಸ್ಟೇಟಸ್ಗಳು ಹಾಕೋರೆ, ಬಟ್ ನನಗಂತೂ ಗೊತ್ತಾಗಲಿಲ್ಲ, ಅರ್ಥ ಆಗಲಿಲ್ಲ. ಸೊ ಗೈಸ್, ಮನೆ ಒಂದು ಲೆವೆಲ್ಗೆ ಕ್ಲೀನಾಗಿದೆ, ಸೊ ನೋಡ್ಕೊಂಬಿಡಿ, ಇದೇ ನಮ್ಮ ಹೋಮ್ ಟೂರು. ಎಷ್ಟೋ ಬೆಟರ್ ಆಗಿದೆ, ಆವಾಗಲೇ ಎಲ್ಲೆಲ್ಲ ಒಂದೊಂದು ಕಡೆ ಇತ್ತು. ಸೊ ಜಿ ಆ್ಯಂಡ್ ಇದಿಷ್ಟು ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ನನ್ನ ಪರಿಸ್ಥಿತಿ ಹಿಂಗಾಗಿದೆ. ಇದು ಓಕೆ, ಇಲ್ಲಿ ಕಲರ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ಇಲ್ಲಿ ಕಲರ್ ನೋಡಿ ಹೆಂಗಿದೆ ಅಂತ. ಸೊ ಇವೆಲ್ಲ ಕಂಪ್ಲೀಟಾಗಿ ಬೆವರಿಂದ ಬೆಟ್ಟಾಗಿರೋದು. ಸೊ ಈಗ ಐ ಥಿಂಕ್ ಇವತ್ತು ನಾನು ಮಾಡಿರೋ ಒಳ್ಳೆ ಕೆಲಸ ಏನಂದರೆ, ಬೆಳಗ್ಗೆ ಹೋಗಿದ್ನೆಲ್ಲ ತಿಂಡಿ ತರಬೇಕು ಅಂತ ಆಗಲೇ ಊಟನೂ ತಂದಿದ್ದು. ಸೊ ಈಗ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತೀನಿ ಆ್ಯಂಡ್ 1/2 ಕೆಲಸ ಮಾತ್ರ ಕಂಪ್ಲೀಟ್ ಆಗಿರೋದು. ಮೇಲ್ಗಡೆ ನನ್ನ ರೂಮು ಯಾವುದನ್ನು ಕ್ಲೀನ್ ಮಾಡಿಲ್ಲ. ಸೊ ಊಟ ಮಾಡಿ ಒಂದು ರೌಂಡ್ ರೆಸ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು, ಅದಾದಮೇಲೆ ಆ ಕೆಲಸ ಮಾಡಿ ಮುಗಿಸ್ತೀನಿ. ಸೊ ಟುಡೇ ಇಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್ಲಿ ಕ್ಲೀನಿಂಗ್ ಡೇ. ಬಾಕ್ಸ್ನ ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡಿದ್ದೀನಿ. ಈ ಬಾಕ್ಸಲ್ಲಿ ಏನಿದೆ ಅಂತ ಮೇ ಬಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದೊಂದು ಹಳೇ ಬ್ಯಾಗು, ಸುಮಾರು ಹಳೇದು. ಓಕೆ ಓಕೆ, ಇದರೊಳಗೆ ವೆಯ್ಟ್ಸ್ದು ಪ್ಲೇಟ್ಸ್ ಇಟ್ಟಿದ್ದೀನಿ ಆ್ಯಂಡ್ ಇದನ್ನು ಯೂಸ್ ಮಾಡ್ತಾ ಇದ್ದೆ ಬ್ಯಾಗನ್ನು ಹಾಕ್ಕೊಂಡು ಪುಷಪ್ಸ್ ಮಾಡೋದಕ್ಕೆ, ಸೊ ದ್ಯಾಟ್ ವೆಯ್ಟ್ ಜಾಸ್ತಿ ಆಗೋದು ಆ್ಯಂಡ್ ಪುಷಪ್ಸ್ ಚೆನ್ನಾಗಿರೋದು. ಜಸ್ಟ್ ಇಮ್ಯಾಜಿನ್, ಅವತ್ತು ಏನಿಲ್ಲ ಅಂದರೂ ಇದು ನನಗನ್ಸ್ದಂಗೆ ಯಪ್ಪ ಸುಮಾರು ಒಂದು 10 ಕೆಜಿ ಮೇಲ್ಗಡೆ ಇದೆ. ಇನ್ನೂ ಪ್ಲೇಟ್ಸ್ ಜೊತೆಗೆ ಇನ್ನೂ ಕೆಲವು ಐಟಮ್ಸ್ಗಳು ತುಂಬಿದ್ದೀನಿ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಟೈಮಲ್ಲಿ ಆ ವೆಯ್ಟ್ಸ್ನ ಹೆಗಲ್ ಮೇಲೆ ಹಾಕ್ಕೊಂಡು ಪುಷಪ್ಸ್ ಹೊಡಿತಾ ಇದ್ದೆ,
ಆ ಲೆವೆಲ್ ಪ್ರೋ ಲೆವೆಲ್ ಫಿಟ್ ಆಗಿದ್ದೆ, ಬಟ್ ಈಗ ವರ್ಸ್ಟ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ಮಂಚದ ಕೆಳಗಡೆ ಇತ್ತಿದ್ದು, ಅದಕ್ಕೆ ಈ ಥರ ಧೂಳಾಗ್ಬಿಟ್ಟಿದೆ. ಆ್ಯಂಡ್ ಇದು ಡಂಬಲ್ಸ್ ಯೂಸ್ ಮಾಡ್ತಾ ಇದ್ದಿದ್ದು, ಬಟ್ ಇವಾಗ ಯೂಸ್ ಮಾಡಲ್ಲ. ಎಕ್ಸ್ಟ್ರಾ ಪ್ಲೇಟ್ಸಲ್ಲಿ ಐ ಥಿಂಕ್ ಎರಡು ಇದಾವೆ, ಇದು ಇನ್ನೂ ಮಿಕ್ಕಿದ್ದೆರಡು ಆ ಬ್ಯಾಗ್ ಒಳಗಿತ್ತು. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಸೊ ನೋಡಿ ನಮ್ಮ ರೂಮು ಅಚ್ಚುಕಟ್ಟಾಗಿ ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಆ್ಯಂಡ್ ಕೆಲವೊಂದು ವಸ್ತು ಅಲ್ಲೇ ಬಿದ್ದಿದ್ದಾವೆ, ಸೊ ಅದನ್ನೆಲ್ಲ ಎತ್ತಿರ್ತೀನಿ. ಆ್ಯಂಡ್ ಸದ್ಯಕ್ಕೆ ರೂಮ್ ಟೂರು, ಆಮೇಲೆ ನನ್ನ ಪಿ ಸಿ ಸೆಟಪ್ ಟೂರ್ ಕೇಳ್ತೀರ. ಸೊ ಇದೆ ನೋಡಿ ನನ್ನ ಪಿ ಸಿ, ಅದೇ ಹಳೇದು ತಗಡಿನ ಕ್ಯಾಬಿನೆಟ್ಟು. ಆ್ಯಂಡ್ ಕೆಲವು ವಸ್ತುಗಳು ಅಷ್ಟೇ, ಚೇರು ಇಷ್ಟೇ. ನಮ್ಮ ಪುಟಾಣಿ ರೂಮು. ಆ್ಯಂಡ್ ಬೈ ದಿ ವೇ, ತುಂಬ ಕ್ವೆಶ್ಚನ್ಸು ಯಾಕೆ ಗ್ರೀನ್ ಸ್ಕ್ರೀನ್ ಉಪಯೋಗಿಸಲ್ಲ ಅಂತ. ಸೊ ಗ್ರೀನ್ ಸ್ಕ್ರೀನ್ನ ಇವೆರಡರ ಮಧ್ಯೆ ಹಾಕೊಂಬಿಟ್ರೆ ಇಲ್ಲಿ ಓಡಾಡೋಕ್ಕೆ ಜಾಗ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಸೈಡಿಗೆ ಎತ್ತಿಟ್ಟಿದ್ದೀನಿ. ಐ ಥಿಂಕ್ ಇನ್ನು ನಿಯರೆಸ್ಟ್ ಆ ಟೈಮಲ್ಲೂ ಗ್ರೀನ್ ಸ್ಕ್ರೀನ್ನ ಉಪಯೋಗಿಸಲಿಲ್ಲ. ಈಗ ಟೈಮ್ ಆಗಿದೆ, ಇದನ್ನು ಓಪನ್ ಮಾಡ್ಬಿಡೋಣ. ಎಲ್ಲಿದೆ? ಸೊ ನಾನು ಯಾವುದು ಪ್ರೊಫೆಷ್ನಲ್ ಅನ್ಬಾಕ್ಸಿಂಗ್ ಮಾಡೋದಲ್ಲ, ಅದಕ್ಕೋಸ್ಕರ ಹಿಂಗೆ ಅನ್ಬಾಕ್ಸ್ ಮಾಡೋದು ಸದ್ಯಕ್ಕೆ. ಸೊ ಇದರೊಳಗೆ, ಓಕೆ, ಸೊ ಇದರೊಳಗೆ ನಾನು ಏನೋ ಅಂದ್ಕೊಂಡಿದ್ದೆ. ಸೊ ಸ್ಯಾನಿಟೈಸರು ಬಂದಿದೆ, ಆ್ಯಂಡ್ ಸ್ಯಾನಿಟೈಸರ್ ವಿತ್ ಸ್ಪ್ರೇ. ಇದು ಹಿಂಗೆ ಓಪನ್ ಮಾಡೋದು, ಓಕೆ, ಲಾಕ್ ಇದೆ. ವಾವ್, ಸೂಪರ್. ಇದ್ರ ಜೊತೆಗೆ ಏನು ವಾಸನೆ ಇದು, ಆ್ಯಂಡ್ ಬೈದಿವೆ ಇನ್ನೊಂದು ಬಾಕ್ಸ್ 5 ಲೀಟ್ರ್ ಕ್ಯಾನ್ ಇದು. ಸೊ ಇದೇಳೋ ಪ್ರಕಾರ ನೀಮು ಆ್ಯಂಡ್ 85% ಆಲ್ಕೋಹಾಲ್ ಕಂಟೆಂಟ್ ಇದೆ, ವಾಟರ್ ಬೇಸು ಜೆಲ್ ಬೇಸ್ ಎಲ್ಲ. ಸೊ ಇರೋದ್ರಲ್ಲಿ ಅಮೆಝಾನಲ್ಲಿ ನಾನು ಸರ್ಚ್ ಮಾಡಿದಾಗ ನನಗೆ ಒಳ್ಳೆ ಡೀಲ್ ಅನಿಸಿದ್ದು ಈ ಬ್ರ್ಯಾಂಡು. ಬಿಕಾಸ್ ಬೇರೆ ಬ್ರ್ಯಾಂಡೆಲ್ಲ 5 ಲೀಟ್ರಿಗೆ ಏನೊಂದು 80% 75% ಆಲ್ಕೋಹಾಲ್ಗೆಲ್ಲ 1300 ಹೇಳ್ತಾ ಇದ್ರು, ಬಟ್ ಇದು 85% ಸ್ವಚ್ಛ ಅಂತೆ ಬ್ರ್ಯಾಂಡ್ ಹೆಸರು. ಇದ್ರ ಮೇಲೂ 85% ಆಲ್ಕೋಹಾಲ್ ಇದೆ, ಆ್ಯಂಡ್ ವಿತ್ 250 ml ಸ್ಪ್ರೇ ಬರುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿದೆ, ಇದು ಸ್ಪ್ರೇ ಸಕ್ಕರಾಗಿ ಬರುತ್ತೆ. ಸೊ ಅದಕ್ಕಾಗಿ ಇದೇ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಆರ್ಡರ್ ಮಾಡಿದೆ. ಯಾರಾದರೂ ಸ್ಯಾನಿಟೈಸರ್ ಪರ್ಚೇಸ್ ಮಾಡಬೇಕು ಅಂತ ಇದೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಪರ್ಚೇಸ್ ಮಾಡಬೇಕಾದ್ರೆ ಯಾವ ಪ್ರೈಸಲ್ಲಿ ಇರುತ್ತೆ ಅಂತ ಗೊತ್ತಿಲ್ಲ, ಬಟ್ ನನಗಂತೂ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ಪ್ರೈಸ್ ಇದ್ರ ಮೇಲೆ ಸಿಕ್ಕಿದ್ದು. ಒಂಥರ ಇದು ಎಕ್ಸ್ಟ್ರಾ ಬಂದಂಗೆ ನನಗೆ. ಸೊ ಆಗಲೇ ನಾನು ಸ್ಯಾನಿಟೈಸ್ ಮಾಡಿದ್ದು ಸ್ಯಾನಿಟೈಸರ್ನ, ಸ್ಯಾನಿಟೈಸರ್ನು ಸ್ಯಾನಿಟೈಸ್ ಮಾಡಿ ಮನೆಯೊಳಗೆ ಎತ್ಕೊಳ್ಳೋ ಥರ ಪರಿಸ್ಥಿತಿ ಬಂದಿದೆ. ಓಕೆ ಗೈಸ್, ಸೊ ಇವಾಗ ಸ್ನಾನ ಮಾಡಿಕೊಂಡು ಒಂದು ಲೆವೆಲಿಗೆ ಫ್ರೆಶ್ ಆಗಿ ಕುತ್ಕೊಂಡಿದ್ದೀನಿ. ಸೊ ಎನಿವೇ, ಇವತ್ತಿನ ಬ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಬ್ಲಾಗ್ನ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ, ನಿಮ್ಮದು ಇರಲಿ ಅಂತ ಮರೀದಂಗೆ ಒಂದೊಂದು ಲೈಕ್ ಹಾಕ್ಬಿಡಿ. ಆ್ಯಂಡ್ ಬೈ ದಿ ವೇ, ಸ್ಟ್ರೀಮ್ ಮಾಡೋದಕ್ಕೆ ಕುತ್ಕೊಂಡಿದ್ದೀನಿ. ನಮ್ಮ ಡಿನ್ನರು ವಿತ್ ಒಂದು ಲೋಟ ಹಾಲು ಸ್ಟ್ರೀಮ್ ಆಗ್ಬಿಟ್ಟು ಸೀದಾ ದಬಾಕೋತೀನಿ. ದಬಾಕೊಳ್ಳೋಂಗಿಲ್ಲ, ಬ್ಲಾಗ್ ಕೂಡ ಎಡಿಟ್ ಮಾಡಬೇಕು, ಇನ್ನೂ ಕೆಲಸ ಇದೆ. ಸೊ ಎನಿವೇ, ಇಲ್ಲೇ ಎಂಡ್ ಮಾಡ್ಬಿಡ್ತೀನಿ ಬ್ಲಾಗ್ನ. ಥ್ಯಾಂಕ್ ಯು ಎಲ್ರಿಗೂ ಇವತ್ತು ನೋಡಿದ್ದಕ್ಕೆ. ನಾಳೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್.